ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕೇಂದ್ರ ಬಿಜೆಪಿ ಹಾಗೂ ರಾಜ್ಯ ಸರ್ಕಾರದ ವಿರೋಧಿ ಕಾರ್ಯಗಳಿಂದ ಕಾಂಗ್ರೆಸ್ ಪಕ್ಷ ವಿಚಲಿತಗೊಂಡಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆತಂಕಗೊಂಡಿದ್ದಾರೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದೆ ಶೋಭಾ ಕರಂದ್ಲಾಜೆ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರೋಧಿ ಕಾರ್ಯಗಳಿಂದ ವಿಚಲಿತಗೊಂಡಿದೆ, ಡಿಕೆ ಶಿವಕುಮಾರ್ ಅಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ ಎಲ್ಲಾ ಚುನಾವಣೆಯಲ್ಲಿ ಸೋಲು ಕಂಡಿದೆ ಎಂದು ವ್ಯಂಗ್ಯವಾಡಿದರು. ಇದರಿಂದ ವಿಚಲಿತರಾಗಿರುವ ಡಿಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಡಿಕೆಶಿ ಅವರಿಗೆ ಜನಬೆಂಬಲವಿಲ್ಲ, ಕಾರ್ಯಕರ್ತರ ಬೆಂಬಲವೂ ಇಲ್ಲ. ಬಿಜೆಪಿಯ ಸಂಘಟನಾತ್ಮಕ ಕಾರ್ಯತಂತ್ರಗಳನ್ನೇ ಡಿಕೆ ಶಿವಕುಮಾರ್ ಫಾಲೋ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ಸಮಾಜ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವ SDPI ನಮ್ಮ ಹಲವಾರು ಕಾರ್ಯಕರ್ತರ ಹತ್ಯೆಗೆ ಕಾರಣೀಕರ್ತರಾದರು, ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಒಂದೆರಡು ಸೀಟ್ ಗೆದ್ದಾಗ ಪಾಕಪರ ಘೋಷಣೆ ಕೂಗುವಂಥದ್ದು ಅವರ ನಿಲುವನ್ನು ತೋರಿಸುತ್ತೆ, ಅವರು ಯಾರ ಪರ ಇದ್ದಾರೆ ಅನ್ನುವಂಥದ್ದು ತೋರಿಸುತ್ತೆ. ಇಲ್ಲಿಯ ಅನ್ನ ತಿಂದು, ಇಲ್ಲಿಯ ನೀರು ಕುಡಿದು, ಇಲ್ಲಿಯ ಗಾಳಿ ಸೇವಿಸಿ, ಇಲ್ಲಿಯ ಎಲ್ಲ ಸರ್ಕಾರಿ ಅನುಕೂಲಗಳನ್ನು ಪಡ್ಕೊಂಡು ಇವತ್ತು ದೂರದಲ್ಲಿರುವಂಥ ಪಾಕ್, ನಮ್ಮ ಭಾರತದ ವಿರೋಧಿ ಪಾಕ್ ಬಗ್ಗೆ ಅವರು ಮಾತಾಡ್ತಾರೆ ಅಂತಂದರೆ ಅವರನ್ನು ದೇಶದ್ರೋಹಿ ಅಂತ ಘೋಷಣೆ ಮಾಡುವಂಥ ಕಾಲ ದೂರ ಇಲ್ಲ. ಇದಕ್ಕೆ ಬೇಕಾದಂಥ ಕಾನೂನನ್ನು ಬದಲಾವಣೆ ಮಾಡುವಂಥದ್ದು ಕೂಡ ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಆ ಒತ್ತಡವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ವಿಚಾರವಾದಿ ನಾಯಕರು ಇರ್ಬೋದು, ಆದರೆ ಹಿಂದೂಗಳ ಭಾವನೆಗೆ, ಕೊಡವರ ಭಾವನೆಗೆ ಅವರು ಧಕ್ಕೆ ಮಾಡ್ತಾ ಇದ್ದಾರೆ. ಕೊಡವರು ಗೋಮಾಂಸ ತಿಂತಾರೆ ಅನ್ನುವಂಥದ್ದನ್ನು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನಾನು ಗೋಮಾಂಸ ತಿಂತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಅವರ ಸಮಾಜ ಹೇಳಬೇಕು, ಇವತ್ತು ಆ ಜನಾಂಗದವರು ಗೋಮಾಂಸ ತಿಂತಾರಾ ಅಥವಾ ಸಿದ್ದರಾಮಯ್ಯನವರು ಆ ಜನಾಂಗಕ್ಕೆ ಅವಮಾನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಬೇಕು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಡಿಕೆ ಶಿವಕುಮಾರ್ ಅವರ ಕಾರ್ಯಶೈಲಿಯನ್ನು ಒಪ್ಪುತ್ತಿಲ್ಲ. ಇದನ್ನು ಮುಚ್ಚಿಕೊಳ್ಳಲು ಬಿಜೆಪಿ ಸರ್ಕಾರ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಜನರು ಜಾಗೃತರಾಗಿದ್ದಾರೆ, ಅವರನ್ನ ಮೂರ್ಖರನ್ನಾಗಿಸಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯ ವಿಚಾರವಾದಿ ನಾಯಕರಬಹುದು, ಆದರೆ ಅವರು ಕೊಡವರ ಮತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ಕೊಡವರು ಗೋಮಾಂಸ ತಿನ್ನುತ್ತಾರೆ ಎಂದು ಹೇಳಿದ್ದಾರೆ. ಒಂದು ಜನಾಂಗದ ಒಲೈಕೆಗೆ ಸಿದ್ದರಾಮಯ್ಯ ಭಾವನೆಗೆ ಧಕ್ಕೆ ತರುತ್ತಿದ್ದಾರೆ ಎಂದು ಟೀಕಿಸಿದರು.